ಪಂಡಿತ ಬಾಂಧವರನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತಿನ ಅನುಬಂಧ ಅವಾರ್ಡ್ಸ್. ಕಾರ್ಯಕ್ರಮವನ್ನು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇದ್ದಂಥವರು ಇದರ ಬಗ್ಗೆ ಚೆನ್ನಾಗಿ ವರ್ಣನೆ ಮಾಡಿದರು. ನಾನು ಕೂಡ ಇಂಥ ಕಾರ್ಯಕ್ರಮದಲ್ಲಿ ನನಗೆ ನಂಬಿಕೆ ಇದ್ದರೆ ಹೇಳ್ತಾ ಇರ್ತೇನೆ, ಇದು ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ, ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮ. ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ಕರ್ತವ್ಯವನ್ನು ಬನ್ಸ್ನವರು ಭಾಳ ಉತ್ತಮವಾಗಿ ನಿಭಾಯಿಸಿದ್ದಾರೆ, ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳಿಂದ ಸಮಾಜಕ್ಕೆ ಎರಡು ಸಂದೇಶಗಳು ಹೋಗ್ತವೆ. ಒಂದು, ಇವತ್ತು ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುರುಪು ಬರಬಹುದು, ನಾವು ಮುಂದಕ್ಕೂ ಕೂಡ ಒಳ್ಳೆಯ ಸಮಾಜ ಕೆಲಸಗಳನ್ನು ಮಾಡ್ತಾ ಇದ್ದರೆ ಸಮಾಜ ನಮ್ಮನ್ನು ಮತ್ತು ಗುರುತಿಸ್ಬೋದು ಅನ್ನೋ ಒಂದು ಹುರುಪು ಅವರಲ್ಲಿ ಬರಬಹುದು ಅನ್ನೋದು ನನ್ನ ಅನಿಸಿಕೆ. ಅದರಿಂದ ಅವರ ಕೆಲಸಗಳು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕಳಿಸ್ಬೋದು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವ್ಯಕ್ತಿಗಳು ಅವರಲ್ಲಿ ಕೂಡ ಒಂದು ಹುರುಪು ಬರಬಹುದು, ನಾನು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ನನಗೂ ಈ ಸಮಾಜ ನನ್ನನ್ನು ಗುರುತಿಸಿ ಪ್ರಶಸ್ತಿ ಸಿಗಬಹುದು ಅನ್ನೋ ವಿಚಾರ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ವಿಚಾರ ಕಾರ್ಯರೂಪಕ್ಕೆ ಬರಬಹುದು ಅನ್ನೋದು ನನ್ನ ವಿಚಾರ. ಬಂಧುಗಳೇ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಜವಾಬ್ದಾರಿ ಇದೆ. ಈ ಸಮಾಜದ ಉತ್ತಮ ವ್ಯಕ್ತಿಗಳನ್ನು ಗುರುತಿಸಿ ಈ ರೀತಿ ಅವರನ್ನು ಪ್ರಶಂಸಿಸಿದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬಹುದು ಅನ್ನೋದು. ನಾನು ಲೋಕಾಯುಕ್ತನಾಗಿದ್ದಾಗ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಈ ರೀತಿಯಲ್ಲಿ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ದೂರ ಇಡ್ತಾ ಇತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅದು ಒಂದು ಕೋರ್ಟಿನ ಶಿಕ್ಷೆ ಅಲ್ಲ, ಸಮಾಜದ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಅದರಿಂದ ತಪ್ಪು ಮಾಡೋವ್ರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಹೌದು, ಇದ್ದರೂ ಆದರೆ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ, ಬಿಡ್ರಿ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನು ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಈ ಸಮಾಜವನ್ನು ಮರು ಸೃಷ್ಟಿ ಮಾಡಬೇಕು ನಾವು. ಅದಕ್ಕೆ ಎರಡು ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ದುರಾಸೆ ತೃಪ್ತಿ ಅದಕ್ಕೆ ಮಟ್ಟ ಹಾಕ್ತದೆ.
ಬಂಧುಗಳೇ, ತೃಪ್ತಿಯನ್ನು ಖರೀದಿ ಮಾಡಬೇಕಾಗಿಲ್ಲ, ಆದರೆ ಆ ತೃಪ್ತಿಯನ್ನು ಮರು ಸೃಷ್ಟಿ ಮಾಡುವ ಜವಾಬ್ದಾರಿ ನಾವೆಲ್ಲರೂ ತಗೊಳ್ಬೇಕಾಗಿದೆ. ನಮ್ಮಲ್ಲಿ ಮೊದಲು ಆ ತೃಪ್ತಿಯನ್ನು ಅಳವಡಿಸಿ ಮತ್ತೆ ನಮ್ಮ ಮಕ್ಕಳಲ್ಲಿ ಅಳವಡಿಸಿದರೆ ಅದು ಮುಂದಕ್ಕೆ ಈ ಸಮಾಜದಲ್ಲಿ ಭಾಳ ಒಳ್ಳೆಯ ಬೆಳವಣಿಗೆಯನ್ನು ತರ್ತದೆ ಅನ್ನೋದು ನನ್ನ ವಿಚಾರ. ಆದರೆ ಇವತ್ತು ಪೋಷಕರು, ಭಾಳಷ್ಟು ಜನ ಎಲ್ಲ ಕೆಲಸ ಮಾಡುವವರು, ಅವರ ಕೆಲಸದಿಂದ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕೆ ಸಂದರ್ಭಗಳು ಭಾಳ ಕಮ್ಮಿ ಆಗಿದೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಒಂದು ಬದಲಾವಣೆ ತರಬೇಕಾಗಿದೆ. ಮಕ್ಕಳ ಜೊತೆ ಸ್ವಲ್ಪ ಸಂಪರ್ಕ ಇಟ್ಕೊಳ್ಬೇಕು ನಾವು. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಇಲ್ಲ, ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನೋ ಒಂದು ಸೈಂಟಿಫಿಕ್ ಗ್ರೂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧವೂ ಇಲ್ಲ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದರೆ ನಮ್ಮಲ್ಲಿ ಆ ಮಾನವೀಯತೆಯ ಗುಣ ಇರಬೇಕು. ಬಂಧುಗಳೇ, ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಅದೇ ರೀತಿ ನಾನು ಶಾಲಾ ಕಾಲೇಜಿಗೆ ಮಕ್ಕಳ ಜೊತೆ ಸಂವಾದ ಮಾಡೋಕ್ಕೆ ಹೋಗುವಾಗ ನನ್ನದೇ ಆದ ಒಂದು ಸಂದೇಶವನ್ನು ಕೊಟ್ಟಿರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಇಲ್ಲ. ಕೊನೆಯದಾಗಿ ಒಂದು ವಿವರಣೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಡಿಗ್ರಿ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು, ಆಂಬಿಷನ್. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನ ಆಗಬೇಕು, ಏನೂ ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತು ಎಂದೂ ಸಂತಸ ತರಲ್ಲ ಅಂತ ಹೇಳಿ ಬಂಟರ ಸಮಾಜದಲ್ಲಿ ಈ ಎರಡು ಮೌಲ್ಯಗಳು ಮರು ಸೃಷ್ಟಿಯಾಗಲಿ ಅಂತ ದೇವರಲ್ಲಿ ಕೇಳಿಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಮತ್ತು ರಂಜಿತ್ ಶೆಟ್ಟರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ. ನಿಮಗೆಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತಿಗೆ ವಿರಾಮ. ಧನ್ಯವಾದಗಳು. ನಮಸ್ಕಾರ. ಸಂತೋಷ ನೆಪಾತಿರ್ಬೇಕು, ಯಾನು ಇಂಜಿನ ಪಾತಿರ್ನು ಆರನೇ ಅಲ್ಲ ಒಂಜೇ ಪ್ರಾಯಡ್ ಒಂಜೇ ಲೆಕ್ಕ ಅಂಡ ಆರು ಓಲಿ ಅನ್ನೋಲು. ಇನ್ನು ಭಾರಿ ಸಂತೋಷ ದಿವಸ. ರಂಜಿತ್ ಶೆಟ್ಟಿನ ಮುಖಂಡತೋಡು ಈತ ಪೊರ್ಲದ ಕಾರ್ಯಕ್ರಮ ನಡ್ಕೊಂಡು ಕನೋಟ್ಲೇ ಇಂದೆ ಜನ ಭಾರಿ ಪೊರ್ಲದ ಕಾರ್ಯಕ್ರಮ. ಒಂದು ದುಂಬೆ ಮಲ್ತು ದೊಡ್ಡ ಒಂದು ಈ ಸಮಯದಾಯ ಫೋನ್ ಒಂದು ಗೊತ್ತಾಯ್ ಜಂಕ್ ವೆಹಿಕಲ ಸಮಯ ಬರೋಡು ಪಂಪಿನಾಯ್ಕ. ಇನ್ನಿ ಎಂಕ್ ಭಾರಿ ಒಂದು ಸಂತೋಷ ದಿನ. ಮಾತ ವೇದಿಕೆ ಇಡ್ತಿನ ಜನಕ್ಕಳು ಸನ್ಮಾನ ಸ್ವೀಕಾರ ಮಾಡ್ಬಿಟ್ಟ ಜನಕ್ಕಳು ಏನು ಮಾತ ತೊಗೊಂಡಾಗ ಒಂಜೆದ್ದೊಂಜಿ ಪಿಲಿಕ್ಲು ಅಕ್ಕನಕ್ಕಲ ಕ್ಷೇತ್ರಗಳು ಅಕ್ಕನಕ್ಕಲು ಮಲ್ತಿನ ಸಾಧನೆ ಗುರುತು ಮಲ್ತದ್ದು ಬಂಟದಂತ ನಾ ಬಂಟ ವಿಭೂಷಣ 2024 ಕೊರಡು ನಾಂಡ ಅಕ್ಕಲು ಅದೇ ಸಾಧನೆ ಮಲ್ದಿರು ಅಂಚಿನಕ್ಕಲಿ ಗುರುತು ಮಲ್ತದ್ದು ಒಂಜಿ ಸನ್ಮಾನ ಮಲ್ಪುನ ಉತ್ತಮ ಒಂಜಿ ಪರಂಪರೆ ಅವು ಸನ್ಮಾನ ಇನ್ನಿ ಕೂಡ ಶುರುವಾತಿನತ್ತೆ ಆದಿ ಕಾಲದಿಂದಲೋ ಎಡ್ಡ ಕೆಲಸ ಬಂದಕ್ಕೆ ಸನ್ಮಾನ ಮಲ್ತು ಮಲ್ತೊಂದೇ ಬೈದಾರೆ ಅಂಚೆನೆ ವೇದಿಕೆ ನಿಂತಿನಕ್ಕೆ ಯಾನ್ ಹೆಚ್ಚಿಗೆ ತಲೆ ಪಾತ್ರೆ ಪಾತ್ರೆ ಭಾರಿ ಜನ ಉಂಡು ಸನ್ಮಾನ ಸ್ವೀಕಾರ ಮಾಡ್ಕೊಳ್ಳ ಪಾತ್ರೆ ಉಂಡು ಮಾತಾಡಗಳ ಯಾರು ಅನ್ನ ಊಟದಿಂದ ಅದರ ಎಡ್ಡ ಪಾತ್ರೆ ಉಂಟು. ನಮಸ್ಕಾರ ಅಧ್ಯಕ್ಷ ಪ್ರವೀಣ್ ಭೋಜ್ ಶೆಟ್ರಿ ಭಾರಿ ಎಡ್ಡ ರೀತಿಡಿ ಎನ್ನ ಕೈ ತಲುಕೊಳ್ಳ ಒಂದು ಪಾತ್ರೆರಿಯರು ಭಾರಿ ಖುಷಿ ಅನ್ನ ಪ್ರವೀಣ್ ಅಣ್ಣ ಮಾತಾಡಗಳ ನಮಸ್ಕಾರ. ರಂಜಿತ್ ಶೆಟ್ಟಿಗೆ ಅಂಚೆನೆ ಕಾರ್ಯಕ್ರಮ ನಿರ್ಪಣ ಮಲ್ಪುಣ ನವನೀತಗು ಸಾಹಿಲ್ ರೈ ಅಕಲ್ನ ಟೀಮ್ಗೆ ನಮಸ್ಕಾರ. ಬಂಡೊಂದು ಎನ್ನರಾಟ ಪಾತ್ರ ನೂತ 15 ವರ್ಷ ಕುಟುಂಬು ಬಂಟರಯಾನೆ ನಾಡವರ ಮಾತೃ ಸಂಘ ಸ್ಥಾಪನೆ ಮಲ್ತಿದ್ದ ಮಹಾನ್ ಚೇತನಲ್ಲಿ ಸ್ಮರಣೆ ಮಲ್ತೊಂದು ವೇದಿಕೆಯ ಪೂರ ಹಿರಿಯಕ್ಕಳು ಗೌರವಾನ್ವಿತರುಳ್ಳಿ ಉದ್ಘಾಟನೆ ಮಲ್ತಿನಕ್ಕಳು ಪ್ರಶಸ್ತಿ ಸ್ವೀಕಾರ ಮಲ್ತಿನಕ್ಕಳು ಬೆತಬೇತೆ ಪುದರ್ ಪಣಿ ಮಾತೆರೆಗಳ ತರತಗ್ಗಾದ ಕೈ ಮುಗಿದು ಸಭೆತಿತ್ತಿನಕ್ಕಳಿಗಳ ತರತಗ್ಗಾದ ಕೈ ಮುಗಿದು ರಂಜಿತ್ ಶೆಟ್ಟಿನ ಟೀಮ್ಗೆ ಭಾರಿ ಮಲ್ಲ ಕೆಲಸ ಮಲ್ತಿದ್ದೇರು. ಈತೊಂತೆ ಸಮಯ ಈತು ಮಲ್ಲೊಂಜಿ ಈತು ಜನ ಒಟ್ಟುಪಾಡಿನೇ ಮಲ್ಲ ಬೇಲೆ ಆ ಬೇಲೆಯನ್ನು ಮಲ್ತದ್ದು ಒಂಜಿ ಅಭಿನಂದನೆ ಆರ್ಯ ಕೆಲಸವನ್ನು ಮಲ್ತಿದ್ದಾರೆ ರಂಜಿತ್ ಶೆಟ್ಟರೆ. ಈರಿನ ತಂಡೋಗ್ಲ ಇರೆಗಳ ಮಲ್ಲ ಇಡೀ ಸಮಾಜದ ಪರವಾದ ಅಭಿನಂದನೆಯನ್ನು
ಸಲ್ಲಿಸೋ ಒಂದು ಹೆಚ್ಚ ಪಾತ್ರೆ ಅಲ್ಲ ಪೋಪುಜಿ ಆಂಡಲ ಒಂದು ವಿಷಯ ಭಾರಿ ಅರ್ಥಪೂರ್ಣವಾಗಿನ ಪಾತ್ರೆಯನ್ನು ನ ಸಂತೋಷನೆ ಪಂಡಿರ್ ಒಂಜಿ ಕಾಲೋಡು ಸಮಾಜಡು ಐ ಎಂಚ ದುಡ್ಡು ಮಲ್ತೆ ಎಂತೂ ಅಂತೇರು ಆಯ್ನ ನಡತೆ ಅಂತ ಎಂತೂ ಅಂತೇರು ಒಂಜಿ ಮಾಸ್ಟ್ರೆಗ್ಲ ಭಾರಿ ಮಲ್ಲ ಗೌರವ ಅನ್ಕೋರು ಅಂತೇರು ಒಂಜಿ ಸಾಧಕೆ ಬಂಡ ಆಯ್ನ ಗುಣ ನಡತೆ ಆಯ್ನ ಮಲ್ತಿದ್ದಿನ ಕೆಲಸದ ಮಿತ್ತು ಅಂತೇರು ಇನಿ ಸಂತೋಷನೆ ಬಂದಕ್ಕೆ ಆಯ್ನ ದುಡ್ಡು ಅಧಿಕಾರವನ್ನು ತೂಪಿನ ನಮ್ಮ ಸಮಾಜ ಅಂಚ ಇಜ್ಜಾಂಡು ನಮ್ಮ ಸಮಾಜ ಭಾರಿ ಬಲವತ್ತಾದ ಒಂಜಿ ಗಟ್ಟಿಗೆ ಎತ್ತಿನ ಒಂಜಿ ತಾಕತ್ತಿತ್ತಿನ ಉಲಾಯಿದ ಅಂತಃಶಕ್ತಿತ್ತಿನ ಸಮಾಜ ಆದಿತ್ತಿನಿ ಇನಿ ಅವು ಬದಲಾವಂದುಂಡು ನಮ್ಮ ಸಂಸ್ಕಾರ ದುಮ್ಮುದಲೆ ಕಣೆ ಯಾವಡು ಪಂಪಿನ ಒಂಜಿ ಆಶೆಯನ್ನು ಆ ದೇವರ ಇನ್ನು ನಡಪಾದುಕೊರಡು ನಮ್ಮ ಇಡೀ ಸಮಾಜ ಒಟ್ಟಾದ ಆ ಎಡ್ಡೆ ಕೆಲಸ ಮಲ್ಪುನಂಚಿನ ಶಕ್ತಿ ನಮ್ಗೆ ಮಾತೆರೆಗಳ ಬರಟು ಪಂದು ಎಂಕ ಅವಕಾಶ ಕೊರನೆಕ್ಕೆನ್ನ ಮಾತೆರೆಗಳ ತರೆತಗ್ಗಾದ ಕೈ ಮುಗಿದು ಎನ್ನ ರಡ್ಡು ಪಾತೆರನ್ನು ಮುಗಿತು ಅನುಬಂಧ ಇತ ನವನಿ ತನ್ನೇ ಪಾರಿ ಪುರ್ಲುಡು ಆಯ್ನ ವರ್ಣನೆ ಮಲ್ತೇರಿ ರಂಜಿತ್ ಶೆಟ್ಲ ಅಂಜಿನಾರನ ಧರ್ಮಪತ್ನಿ ಅಂಜಿನಾರನ ಇಡೀ ಟೀಮ್ನು ಯಾನು ಈ ಕಾರ್ಯಕ್ರಮ ಮಲ್ದಿನಕ್ಕಾದ್ರ ಪ್ರಥಮವಾದ ಅಭಿನಂದನೆ ಸಲ್ಲಿಸವೆ. ಆರ್ ಆರ್ನ ಬಂಡ್ಸ್ ನಾವು ಮೀಡಿಯೋನೇ ಮೀಡಿಯಾದೊಂದು ಕಾರ್ಯಕ್ರಮ ಮಲ್ತದ್ದು ಐತ ಯಶಸ್ವಿದ ಬಗ್ಗೆ ಪಾತೇರ್ದಿಜೀರು. ಆರ್ ಇಡೀ ಬಂಟರ ಸಮಾಜನು ಒಟ್ಟು ಮಲ್ಪನಂಚಿನ ಉದ್ದೇಶನ ದೀದು ಇಡೀ ಬಂಟೇರ್ನ ಮಾತ ವರ್ಗೊಡ್ಲ ಸಾಧನೆ ಮಂತ್ರಿನಗಳಲ್ಲಿ ಎತ್ತದು ಇನಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಲ್ದೇರು. ಭಾರಿ ಶಿಸ್ತುಬದ್ಧವಾದ ಭಾರಿ ಪುರ್ಲುದ ಕಾರ್ಯಕ್ರಮ ಮಲ್ದೇರು. ಈ ಕಾರ್ಯಕ್ರಮ ಮಲ್ಪರಾಯ್ಕೆ ಏತು ತಿಂಗಳು ದಿಂಚಾರು ಭಂಗ ಬೈದೇರೆಂದು ಅರೆಗ್ಲಾರನ ಟೀಮುಲ ಗೊತ್ತು. ಒಂಜಿ ಕಾರ್ಯಕ್ರಮ ಸಕ್ಸಸ್ ಮಲ್ಪರ ಅಕುಲು ಏತು ಭಂಗ ಬರ್ಪೇರ ಐಟು ಒಂಜಿ 10% ಜನಕ್ಕೂ ಅದನ್ನು ಆಲ್ ಮಲ್ಪನ ಕುಲ್ಲೇರು. ಆಂಚಿನ ದುಷ್ಟೇರ್ಲ ನಮ್ಮ ಸಮಾಜೋಡು ಉಲ್ಲೇರು. ಇನಿ ಈ ರಂಜಿತ್ ಶೆಟ್ರು ಈ 15 ವರ್ಷೋಡು ಏತು ಸುಖ ಕಷ್ಟ ಭಂಗ ತೀರ್ಥ ಮಿತ್ತು ಪೂರ ಪೋದು ಇನಿ ಈ ಕಾರ್ಯಕ್ರಮನು ಇನ್ನೊಂಜಿ ಇತ್ತ ಸದಾನಂದನೇ ಪಂಡೇರು ಒಂಜಿ ಅಂತೋ ಕಂತು ಅಂತಾದೇರು. ನಾನು ಅರೆಗೆ ಏತು ಪುರ್ಲುಡ್ಲವನೇನು ಈ ಸಂಸ್ಥೆಯನ್ನು ಮಲ್ಪಲ್ಲಿ ಮಲ್ಲೆ ಮಲ್ಪಲ್ಲಿ ಇನೀತ ಪುರವ ಕೂಡಿಲ ಪರ್ಸನಲ್ ಪೋದು ಇನ್ವಿಟೇಷನ್ ಕೊರ್ದು ಪ್ರತಿ ಊರಿನಲ್ಲಿ ಎತ್ತದು ಇದರಿಂದ ಅಂಡೈತೆ ಇಂಗುಲ್ಲ ಮತ್ತು ಮುಂಬೈದು ಇನ್ನು ಆ ಕಾರ್ಯಕ್ರಮ ಹತ್ರ ಡಾಕ್ಟರ್ ಆರ್ ಕೆ ಶೆಟ್ರ್ ಬೈದೇರು, ಪ್ರವೀಣ್ ಶೆಟ್ರ್ ಬೈದೇರು, ಮಸ್ತ್ ಡೆಲ್ಲಿರ್ದು ವಸಂತನ್ನೇ ಮತ್ತು ಬೈದೇರು ಒಲ್ತುಲ್ತು ಬೈದೇರು. ಅವು ದಯ ಬೈದೇರು ಬಣ್ಣ ಅರ್ನ ಪ್ರೀತಿ ಆ ಗೌರವ ಆ ರೆಸ್ಪೆಕ್ಟ್ಗೆ ಆದ್ರೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಹೆಚ್ಚ ಪಾತ್ರೆ ಒಬ್ಬಜಿ ಭಾರಿ ಶೋಕದ ಕಲ್ಚರಲ್ ಯಾಕಡೆ ಕಾರ್ಯಕ್ರಮ ಇತ್ತು ನನ್ನಲ್ಲ ಕಲ್ಚರಲ್ ಕಾರ್ಯಕ್ರಮ ಉಂಡು ಮಾತಿರಲ್ಲ ಅವನ್ನು ತೂವೊಂದುಲ್ಲೇರು. 1,000,000 ಜನಗಳು ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮ ತೂವೊಂದುಲ್ಲೇರು. ರಂಜಿತ್ ಅನ್ನಾಗ ಯಾನು ಮುಂಬೈ ಸುರುವಾರ ಬಂದಾಗ ಅರೆಗೆ ಯಾನ ಅಧ್ಯಕ್ಷ ಆದಿತ್ತೆ ಊರು ಹುಡ್ದು ಏರೇ ಬರಡು ಆಗಲೇ ನಮ್ಮ ದುಮ್ಮುಡ್ ದಿಂಚಿಲ್ಲ ಆಗಲಿ ನಮ್ಮದು ಆಯ್ನ ಕೆಲಸನೂ ಆಗಲೇ ಸಪೋರ್ಟ್ ಮಲ್ತದ್ದು ಮಲ್ದ ಇನ್ನು ಯಾರು ಅವಿನ ನೆನಪದಿತ್ತೇರು ಕೆಲವರು ಮಲ್ತಿನ ಉಪಕರಣ ಅದಾನೆ ಮದಪ್ಪುವೇರು ಆಂಡ ರಂಜಿತ್ ಅನ್ನೆ ಅಂಚತ್ತು ಅವಿನ ನೆನಪದಿದ್ದು ಇನ್ನು ಯಾಕಡೆ ನೆನಪು ಮಲ್ತೇರಿ ಸದಾನಂದ ಶೆಟ್ಟಿ ಏನನ್ನು ಮೊದಲು ನೆನಪು ಮಲ್ತೇರು. ಹಿಂಗೆ ಭಾರಿ ಸಂತೋಷ ಅಂಡ್ ದೇವರು ಅರ್ನ ಈ ಕಾರ್ಯಕ್ರಮ ಇನ್ನು ಯಶಸ್ವಿ ಹಾಕೊಂಡು ಅಂಚೆನಿ ನಾವು ಒಂದು ಬಂಡ್ಸ್ ನಾವು ಮಾಧ್ಯಮದ ಈ ಒಂದು ಕೆಲಸಲಾರನ್ನ ಯಶಸ್ವಿ ಆಡು 100 ವರ್ಷ ಶತಮಾನೋತ್ಸವ ಆಚರಣೆ ಮಲ್ಪಾಡು ದೇವರ ಎಡ್ಡ ಮಲ್ಪಾಡು ಒಂದು ಕಟೀಲ್ ದಪ್ಪಡ ಪ್ರಾರ್ಥನೆ ಮಾಡ್ತದೆ ಏನಾರು ಶಬ್ದ ಮುಕ್ತ ಆಗ್ತದೆ. ಅಧ್ಯಕ್ಷ ಒಂದು ಸಂಘದ ಅಧ್ಯಕ್ಷ ಆಪಿನೇ ಭಾರಿ ಭಂಗ ಆಯ್ಲ ಒಂದು ಸಮಾರಂಭದ ಅಧ್ಯಕ್ಷ ಆಪಿನೇನು ಬೊಕ್ಕಲ ಭಂಗವು ದೇಪನ್ನಾಗ ಸುಮಾರು ನಮ್ಮ ರಂಜಿತ್ ಸುಮಾರು 40 ಜನ ಮೂಲ ಗೆಸ್ಟ್ ಕಂತಿರು ಸುಮಾರು 20 ಜನ ಪೋಯರಿತ್ತೆ ಆಗ ತಂದು ಪೋಯರು ಅಕಲ್ನಕಲ್ನ ಅರ್ಜೆನ್ಸಿ ಉಪ್ಪು ಪೋರೆ ಬಲ್ಲಿ ಪಂಪಿನತ್ತು ಅಂಡ ಅಧ್ಯಕ್ಷ ಆಯ್ನ ಮಂಡೆ ವೆಚ್ಚಾಪ್ನಾರೆ ಆರು ಪೋಯರು ಮೇರ್ ಪೋಯರು ಆರು ಪೋಯರು ಮೇರ್ ಪೋಯರ್ ಪಂತ ಪಂಡೆ ಪೋಪೇರ್ ಪೂರ ಆಂಡಲ ನಮ್ಮ ಸಭೆತ ಒಂಜಿ ಕಾರ್ಯಕಲಾಪ ಪುರ್ಲು ನಡಪಡು ಅಧ್ಯಕ್ಷರ ಭಾಷಣ ಯಾನ್ ಮೂಜಿ ಮುನಿಟ್ಟಿ ಹೆಚ್ಚಿ ಪಾತೆ ರುಜಿ ಇನಿ ಬನ್ಸ್ ನೌದ ನಮ್ಮ ಮಾಧ್ಯಮ ಸಂಸ್ಥೆ ರಂಜಿತ್ ಶೆಟ್ರ ಬೊಕ್ಕ ಅರ್ನ ಸಂಪಾದಕನ ನೇತೃತ್ವಡು 15ನೇ ವಾರ್ಷಿಕೋತ್ಸವದ ಒಂಜಿ ವಿಶೇಷ ರೀತಿಡು ಅನುಬಂಧ 2024 ಅನುಬಂಧ ಬಂದಾಗ ಅನಿಗಲಿ ಗೊತ್ತು ಅನುಬಂಧವನ್ನು ಒಂದು ಅನುಬಂಧವನ್ನು ಮಾತೆರನ್ನು ಒಟ್ಟು ಮಲ್ಪನ ಒಂಜಿ ಪ್ರೋಗ್ರಾಮು ಅವೇ ನಮ್ಮ ಇನ್ನು ಆಚರಿಸಂದಿಲ್ಲ ಬನ್ಸ್ ನಾವು ಇನಿ ಅಂತರ್ಜಾಲ ಸುದ್ದಿ ಮಾಧ್ಯಮಡು ಕ್ಷೇತ್ರಡು ಭಾರಿ ಸಾಧನೆ ಮಲ್ದಂಡು ಪುದರ್ ಪಡೆತನ ಅತ್ತು ಸಮಾಜಡು ಇನಿ ಪ್ರಸ್ತುತ ನಡಪಿನ ವಿಚಾರದ ಬಗ್ಗೆ ಅಂಚನೆ ಸಾಧನೆದ
ನಮ್ಮ ಬಂಟರನ ಸಾಧನೆ ಅದ ಸಮಂಜಸವಾದ ವಿಚಾರಲೇನು ನಮ್ಮ ಜನಕುಲ್ನ ಎದುರು ದೇಶ ವಿದೇಶಡು ಬುರುದೀದು ಒಂಜಿ ಒಂಜಿ ಮಟ್ಟಿಗೆ ಒಂಜಿ ಲೆವೆಲ್ಗೆ ಕಂತ ಉಂತಾದನ ಬನ್ನರೆ ಹೆಂಗೆ ಮಸ್ತ್ ಖುಷಿ ಆಪಂಡು. ಆತ ಆತ ಅಂದೆ ಈ ನಮ್ಮ ಊರದ ಒಂಜಿ ಮಾಧ್ಯಮ ಸಂತ ಗುರ್ಕಾರೆ ಆಯ್ನ ರಂಜಿತ್ ಶೆಟ್ಟಿ ಮಸ್ತ್ ಧೈರ್ಯಡು ಬೊಕ್ಕ ಸ್ಥೈರ್ಯಡು ತನ್ನ ಏಕಪಾತ್ರ ಅಭಿನಯಡು ನಿಗಲಿ ಗೊತ್ತುಪರೆ ಅವು ಒಂಜಿ ಯಾರು ಬಣಸನವ್ದ ಒಂಜಿ ವಾಟ್ಸಪ್ ಗ್ರೂಪ್ಡು ಒರಿಯೇ ಪೋದು ಈತು ಜನಕುಲೇನು ಒಂಜಿ ನಲ್ಪಡ್ದು ನಲ್ಪತ್ತೈನು ಗೆಸ್ಟ್ನ ಪಾತ್ರನ ಬನ್ನಗ ಆತ ಮಲ್ಲ ಆತ ಮಲ್ಲ ಕೆಲಸನು ಒರಿಯೇ ಪೋದು ಆರು ಅಗಲೇನು ಅಪಾಯಿಂಟ್ಮೆಂಟ್ ದೆತ್ತೊಂದು ಇನಿತ ಇನಿತ ಸಭೆಗೆ ಬರ್ಪಾವನಕ್ಕ ಮಲ್ಪಾದಿನ ಅವೇ ಒಂಜಿ ಅರೆಗೆ ನಿಜವಾದ ಒಂಜಿ ಹ್ಯಾಟ್ಸಪ್ ಅವು. ಈ ಸನ್ಮಾನ ಮಲ್ಪುನ ಕುಡೊಂಜಿ ಅಂತಾದ ಒಂದು ಸನ್ಮಾನ ಮಲ್ತದ್ದು ನಮ್ಮ ಇಡೀ ಸಮಾಜಕ್ಕೆ ಒಂದು ಎಡ್ಡ ಮೆಸೇಜ್ ಮುಟ್ಟಿನಕ್ಕ ಮಲ್ತಿರೋದು ಬಂದು ನನಗೆ ಮಸ್ತ್ ಖುಷಿ ಆಗೊಂದುಂಡು. ಸನ್ಮಾನ ಪುದರ್ ಯಾ ನಿಜ ಅತಿಥನ ಪುದರ್ ಬನ್ನೇರ ಭೋಜಿ ಪೂರ ದೇವನ್ನ ಕೂಡ ಲೇಟ್ ಆಪನ್ ಪಡೆದು ದಯಮಲ್ತು ಮಾಪ್ ಮಲ್ಪಡು ಪೂರ ಎನ್ನ ಮೃದು ಪೂರ ಗುರ್ತದಾಗಲೇ ಪೂರ ಬೊಕ್ಕ ಇನಿ ಸನ್ಮಾನ ಮಲ್ತಿನ ಕರುಣಾಕರ್ ಶೆಟ್ರಾಡು ಕಿಶೋರ್ ಹೆಗ್ಡೆಯಾಡು ಆರ್ ಕೆ ಶೆಟ್ರಿಯಾಡು ಜಯರಾಮ್ ಶೆಟ್ರಿಯಾಡು ಸೀತಾರಾಮರಾಯಡು ಪ್ರವೀಣ್ ಶೆಟ್ಟಿಯಾದು ಕರ್ನಲ್ ಜಗನೀಶ್ ಭಂಡಾರಿ ಅವು ಒಂಜಿ ಭಾರಿ ಒಂಜಿ ಖುಷಿದ ಸನ್ಮಾನ ಹೆಂಗೆ ಮಸ್ತ್ ಖುಷಿ ಆಂಡು ಅಂಚನೆ ರಾಜೇಂದ್ರ ವಿ ಶೆಟ್ಟಿ ಮುರಳಿ ಮೋಹನ್ ಶೆಟ್ಟಿ ರಾಕೇಶ್ ಶೆಟ್ಟಿ ಉಮೇಶ್ ಶೆಟ್ಟಿ ವಿಶು ಶೆಟ್ಟಿ ಅಂಬಲ್ಪಾಡಿ ಅರ್ನ ಮಸ್ತ್ ಕೇಂದ್ರನು ನಿಜವಾದ ಸನ್ಮಾನ ಆಪನ ವಿಶು ಶೆಟ್ಟಿ ಅಂಬಲ್ಪಾಡಿಗು ನಂಗೆ ಖುಷಿ ಆವಡು. ಸಮಾಜ ಸೇವೆಗೆ ಒಂಜಿ ಪುದರ್ ವಿಶು ಶೆಟ್ಟಿ ಅಂಬಲ್ಪಾಡಿ ಮೊಗಲಿನ ಪೂರ ಅಭಿನಂದನೆ ಸಲ್ತಾ ಒಂದು ಒಂಜಿ ಪತ್ರಿಕಾ ನಡಿಪಾರ ಏತು ಪನ್ನಗ ಸುಲಭದ ಕೆಲಸ ಇತ್ತವು ಅಂಚನೆ ಈ ಬಣ್ಸ್ ನಾವು ಸುಮಾರು 15 ವರ್ಷ ಹಿಡಿದಿಂಚಿ ನಮ್ಮ ಸಮಾಜದ ತುಳುನಾಡದ ಕಟ್ಟು ಕಟ್ಟಲಿನ ನನ್ನ ನಮ್ಮ ಸಮಾಜ ಜನಕುಲೆಯನ್ನ ಬೋಡಾದು ತೆರಿಪಾದು ನಮ್ಮ ಸಮಾಜಕ್ಕೂ ಒಂಜಿ ಸುಸಂಸ್ಕೃತ ಸಂಸ್ಕಾರದಂಚಿ ಕೊನುಪಿನ ಒಂಜೇ ಒಂಜಿ ಪತ್ರಿಕಾ ನಮ್ಮ ಬನ್ನಗ ಬಣ್ಸ್ ನಾವು ಅವೇ ನಮ್ಮ ಮಾತ ಒಟ್ಟಾದು ಇತ್ತ ತೋಜಿನ ಖರ್ಚಿಲ್ಲ ಮಸ್ತ್ ಕಂಡ ಬಟ್ಟೆಪ್ಪು ಎಂಚ ಮ್ಯಾನೇಜ್ ಮಲ್ಪಿರ ಗೊತ್ತಿಜ್ಜಿ ಅವೇನು ಒರಿಪಾವನ ಮತ್ತು ಬೊಕ್ಕ ಬುಲೆಪಾವನ ಮಸ್ತ್ ಅಗತ್ಯ ಉಂಡು. ನಮ್ಮ ಮನುಷ್ಯ ಬಂದಾಗ ಮನುಷ್ಯ ಜನ್ಮಗೊಂಜಿ ಬತ್ತಿ ಲೆಕ್ಕ ನಮ್ಮ ಎಡ್ಡೆ ನರಮಾನಿಂದ ಆವಡಂದಾಂಡ ನಮ್ಮ ಎಂಚ ಯೋಚನೆ ಮಲ್ಪಡ್ ಬಂದನೆ ಕೊಂಜಿ ಒಂಜಿ ಉದಾಹರಣೆ ಕೊರ್ಪೆ ಎಂಚ ಬಂದಾಗ ನಮ್ಮ ಅಪ್ಪೆಗೆ ಮಲ್ತಿನ ಉಪಕಾರ ಅವು ಉಪಕಾರ ಅತ್ತವು ಅವು ನಮ್ಮ ಋಣ. ನಮ್ಮ ಅಮ್ಮೆರೆಗೆ ಮಲ್ತಿನ ಉಪಕಾರ ಅವು ನಮ್ಮ ಉಪಕಾರತ್ತು ಅವು ನಮ್ಮ ಭಾಗ್ಯ. ನಮ್ಮ ಗುರುಕು ಮಲ್ತಿನ ಉಪಕಾರ ಅವು ಉಪಕಾರತ್ತು ಅವು ನಮ್ಮ ಪುಣ್ಯ. ಬುಡದಿಗೆ ಮಲ್ತಿನ ಉಪಕಾರ ಅವು ಉಪಕಾರತ್ತು ಅವು ನಮ್ಮ ಪ್ರೀತಿ. ಬಡವರಿಗೆ ಮಲ್ತಿನ ಉಪಕಾರ ಅವು ಉಪಕಾರತ್ತು ಅವು ನಮ್ಮ ಪೂರ್ವಜನ್ಮದ ಪುಣ್ಯ. ಸಮಾಜಕ್ಕೆ ಮಲ್ತಿನ ಉಪಕಾರ ಅವು ಖಂಡಿತ ಉಪಕಾರತ್ತು ಅವು ನಮ್ಮ ಕರ್ತವ್ಯ ಎಂದು ಪನ್ನೊಂದು ನಮ್ಮ ಬದುಕಂಡ ಇಂಚ ಎನ್ನದು ಬದುಕಂಡ ನಮ್ಮ ಬದುಕು ಸಾರ್ಥಕ ಆಪಣೊಂದು ಪನ್ನೊಂದು ಇನ್ನಿಡ್ದು ಎಲ್ಲ ಎಡ್ಡೆ ಉಪ್ಪುಂಡು ಪಂಪಿನ ಆಶೆಡು ಬೊಕ್ಕ ನಮ್ಮ ಪರಿಸ್ಥಿತಿ ಹಾಳಾನಗ ಸಮಯ ಬೊಕ್ಕ ದೇವರನ್ನು ಬಲವಾದ ನಂಬಡು ಪಂಪಿನ ನಂಬಿಕೆಡು ನಮ್ಮ ಜೀವನ ಸಂತೋಷಡು ಉಪ್ಪಡುಂದಾಂಡ ಜನಕುಲ್ನ ಬಾಯಿ ಮುಚ್ಚಾವಂದೆ ನಮ್ಮ ಕೆಬಿನೆ ನಮ್ಮ ಮುಚ್ಚಾವನ್ನ ಎಡ್ಡೆ ಪಂಪಿನ ಒಂದು ಸಂದೇಶಡು ಇನಿ ಬಂಟೆರು ಮಾತೆರ್ಲ ಒಗ್ಗಟ್ಟಾದ ಉಪ್ಪುನ ಇತ್ತನಿಂದಾಂಡ ಒರಿಯನವರಿ ಕಾರು ವೈಪಂದೆ ಕೈ ಪತ್ತದು ನಮ್ಮ ಈ ಅನುಬಂಧ 24 ಅನುಬಂಧ ಎಲ್ಲಂಜಿ ಮುಟ ಅನುಬಂಧ 34ನೇ ವಿಷಯ 25 ವರ್ಷದ ಮುಟಲ ಗಟ್ಟಿ ಪತ್ತೊಂದು ಇತ್ತನಿಂದಾಂಡ ನಮ್ಮ ಸಮಾಜ ನನಾತ್ ಮಿತ್ತು ಬತ್ತದು 10 ವರ್ಷಗೆಲ್ಲ 25ನೇ ವರ್ಷ ಅಪ್ಪಿ ಬಣ್ಸ್ನವು ಅದಾಗ ನಮ್ಮ ಬಂಡೆರಡು ಏರ್ಲ ಬಡವೆರು ಇಜ್ಜರಿಗೆ ಎಂದು ಪನ್ಲಕ್ಕ ಆವಡಂದು ಆಶೆ ಮಲ್ತೊಂದು ಈತು ಬರ್ಲದ ಸಮಾರಂಭಗು ಏನನ್ನ ಒಂಜಿ ಅಧ್ಯಕ್ಷರಾದ ಆಯ್ಕೆ ಮಲ್ತದು ಅತಿಥಿ ಸಂಸ್ಕಾರ ಮಲ್ತಿನೆಕ್ಕು ಮಾತ ರಂಜಿತ್ ಶೆಟ್ಟಿ ಬಕಾರನ ಕಾರ್ಯಕಾರಿ ಸಮಿತಿ ಅನ್ನು ಧನ್ಯವಾದ ಕೊರಪಿನ ಒಟ್ಟುಗು ಇನಿ ರಂಜಿತ್ಗು ವರ ಮೂಜಿ ಜನ ಕನ್ನಿಕೇರು ತಿಕ್ಕೇರು ಯಕ್ಷ ಕನ್ನಿಕೇರು ತಿಕ್ಕೇರು ಏರ್ಪಂಡ ಯಶಸ್ವಿನಿ ಸಂಪತ್ತಿನಿ ಪ್ರೀತಿನಿ ರಂಜಿತ್ಗೆ ಆಶೆ ಅಂಡ ಮೂಜ್ ಜನ ಎಲ್ಲ ಇಲ್ಲ ಬಲೆ ಮಾರ್ಯಾರ ಪಂಡೇರು ಐಕಾರ ಪಗಲು ಪಂಡೇರು ಇಜ್ಜಿಜ್ಜು ಏರ್ಲ ಒರಿ ಮಾತ್ರ ಬರ್ಪಿನಿ ಇರ್ ನಡೆಗು ರಂಜಿತ್ ಕೆಲವರ ಡಿಸ್ಕಸ್ ಮಲ್ತೇರು ಏರೇನು ಕನಕ ಇಲ್ಲಗ ನಮ್ಮ ಎನ್ನೊಟ್ಟು ಏರ್ ಬರ್ಪೇರು ಬಂದಾಗ ಜನಕುಲ್ ಕೆರೆಯವ್ರ ಕೂಡ ಇದು ಪ್ರೀತಿನಿಂದ ಬಂದು ಪ್ರೀತಿನಿಂದ ಬಂದು ಒಂದು ಯಕ್ಷಿಣಿ ನೀರು ಪತಂದು ಬಲ್ಲೆ ಬಂದು ಪ್ರೀತಿ ಇನಿ ಯಾರು ಜನಕುಲ್ನ ಪ್ರೀತಿನಿ ಪತಂದು ಬರ್ತದೆ
ಆಡ ಸಂಪತ್ತು ಬತ್ತಜಿಡಲ್ಲ ಆಡ ಯಶಸ್ವಿನಿ ಆಡು ಅಂಚಿನ ನಮ್ಮ ರಂಜಿತೆಗೆ ಇನಿ ನಿಗಲ್ ತೂದುಪ್ಪರು ಒಂಜಿ ರಂಜಿತ್ ಶೆಟ್ರೆಗೆ ಒಂಜಿ ಕುರ್ಚಿಲ ಮೂಲ ದೀತಜರು ಆತ ಒಂಜಿ ಸೋಬರ್ ಜನ ಅಂದು ಅರೆಗು ನಮ ಇನಿ ಒಟ್ಟಾಗು ಒಂಜಿ ಎಲ್ಲ ಮಟ್ಟದ ಮಲ್ಲ ಸನ್ಮಾನ ಮಲ್ಪಡುಂದು ಯಾನು ಕೇನೊಂದು ಯಾನು ನಿಗ ಹೆಂಗೆ ಕೊಡ್ತಿನ ಅಧ್ಯಕ್ಷೀಯ ಭಾಷಣನು ಮುಗಿತಲದ ಚುಕ್ಕೆದಿ ಒಂದಿಲ್ಲ ಜೈ ಬನ್ಸ್ ಜೈ ತುಳುನಾಡು ರಂಜಿತ್ ಶೆಟ್ರ್ ಆರ್ನ ಪೂರ ಟೀಮು ಯಾನು ಮಾತ್ರೆಗಳ ಉಡಲ್ದ ಸೊಲ್ಮೆನ ಸಂದೋದಿಲ್ಲ ಎಂಕು ರಂಜಿತ್ ಶೆಟ್ರ್ ಸುರುಕು ಪನ್ನಗ ಎಂಕು ಸುರುಕು ಆಶ್ಚರ್ಯ ಆಂಡ ದಯಬಂಡ ಈ ವಾರ್ ವೆಟರನ್ ಏರ್ಲ ನಮ್ಮ ಇಂಜಿಗೆ ಒಂತೆ ನಮ್ಮ ಸೌತ್ಗೂ ಒಂತೆ ಕಮ್ಮಿ ಐನಂದು ಅಂಚ ಎಂಕಲ್ ಇಟ್ ಒಂಜಿ ಮಲ್ಲ ಸರ್ಪ್ರೈಸ್ ಎಂಕ್ ಯಾನು ಬಕ್ಕ ಈ ಬಂಟರತ್ನೂ ಭಾರಿ ಖುಷಿಟ್ ನೆಟ್ಟು ಯಾನು ನಮ್ಮ ನಮ್ಮ ಹಿರಿಯ ಬಂಟರನ ಆಶೀರ್ವಾದ ಅಂದು ಯಾನು ಪೊರ್ಲುಡೆ ದೆತ್ತುಳ್ಳೆ ಯಾನು ಹೆಚ್ಚಿಗೆ ಪಾತ್ರೆ ರಜ್ಜಿ ಮೇರ್ನ ಒಂಜಿ ಪಂಡ ರಂಜಿತ್ ಶೆಟ್ಟಿನ ಪರ್ಪಸ್ ಒಂಜಿ ಸಾಧಾರಣ ಏರಿಯಾಗಲ ಎಕ್ಸ್ಪೆಕ್ಟ್ ಮಲ್ಪಿಜಿ ಇಂದು ಎಲ್ಲಿಡು ಉಂಡು ಇದು ನಲ್ಲ ಇಂಚರಿ ಮಾತೆಲ್ಲ ಕೂಡ್ಸಾವು ನಿತ್ತುಂಡ ನಮ್ಮ ಮಾತ ಒಂಜಾಂಡ ಅವನಿ ಬಲ್ಲ ತಾಕತ್ತ ಆಪಂಡು ಬೊಕ್ಕ ಎಂಕ್ಲು ಇತ್ತೆ ಸುಮಾರು ಲೇಟ್ ಆಂಡ್ ಎಂಕ್ಲಿಗೆ ಸುಮಾರು ಆರ್ಮಿಡ್ಲ ಕೆಲವು ಅವಾರ್ಡ್ಲು ತಿಕ್ಕಿತ್ತುಂಡು ಆಂಡ ದಾಯ್ತಾಲೋಡು ಟೆಕ್ನಿಕಲ್ ಮಿಸ್ಟೇಕಡು ಬೊಕ್ಕ ಒಂಜಿ ಸತ್ತಿ ಎಂಕ್ ತಿಕ್ಕಿನ ಅವಾರ್ಡು ಬೊಕ್ಕರಿಗೆ ಆಯ್ನ ಪ್ರಮೋಷನ್ ಎಫೆಕ್ಟ್ ಆಪಂಡು ಪಂಡದು ಯಾನೇ ಸರೆಂಡರ್ ಬಲ್ತೆ ಅಂಚ ಅದು ಮುಟ್ಟ ಬತ್ತದ ಮಾತಲ ಪೋಂದೇ ಇತ್ತು ಅಂಡ ನಂಕು ಅವಾರ್ಡ್ ಮುಖ್ಯ ಅತ್ತು ನಮ್ಮ ನಮ್ಮ ಸರ್ವೀಸ್ ಎಂಕೊಂಜಿ ಅವು 71 ಲಡಾಯ್ಡ್ ಒಂಜಿ ಪಾರ್ಟಿಸಿಪೇಟ್ ಮಲ್ಪೇರೆ ಒಂಜಿ ಮಲ್ಲ ಸೌಭಾಗ್ಯ ತೆಗೆಯುತ್ತು ಇತ್ತ ನಮ್ಮ ಬಾಕಿ ಇತ್ತದಾಗಲೇ ಮಾತ ಪುಸ್ತಕೋಡೆ ಓದೋಡಾತಿ ಬೊಕ್ಕ ಎನ್ನ ಮಾತೆಗಲ್ಲ ಯಾನು ನನ್ನ ಹೆಚ್ಚಿಗೆ ದಾವೆಣ್ಣ ಮಾತೆಲ್ಲ ಲೇಟ್ ಆಂಡು ಯಾನು ಮಾತೆಗಲ ಪನ್ಪಡೆ ಪಂಡ ನಮ್ಮೆಟ್ ಹೆಚ್ಚಿಗೆ ಒಂಜಿ ಬಾ ಒಂಜಿ ಎಂಕ್ ಒಂಜೆ ಮಗೆ ಉಲ್ಲ ಇನ್ನೇ ಅಂಚ ಇಂಚ ಅಂದು ನಂಕ್ ಎಂಕ್ಲು ಎಂಕ್ ಪ್ರೂವ್ ಆತನು ಎಂಕ್ಲ ಲಡಾಯ್ಡು ನಂಕ್ ಏಪ ಬರೆತ್ತಿಂಡ ಆನೆ ಅತ್ತಂದ ಐಕ್ ಒಂಜಿ ಗಂಟೆ ದುಂಬಲ ಒಂಜಿ ದಿನ ಬೊಕ್ಕಲ ಆಪುಜಿ ಈರು ಓಲು ಎಡ್ಡೆ ಪ್ರೊಟೆಕ್ಟೆಡ್ ಏರಿಯಲ್ಲ ಒಪ್ಪುಲೆ ಈ ಮುಲ್ಪ ಏತ ಆಕ್ಸಿಡೆಂಟ್ ಆಪುಂಡು ಎಂಕ್ಲ ಒಂಜಿವರ್ಜನ ಫ್ರೆಂಡ್ನ ಒಂಜಿ ಚಿಕ್ಕಪ್ಪಿ ಬತ್ತದು ನಮ್ಮ ಸ್ಮಶಾನದ ಎದುರು ಆ ಬುಲ್ಪುಲ್ ಬತ್ತು ಜತ್ತದು ಫುಟ್ಪಾತ್ ಉಪ್ಪನಾಗ ಫುಟ್ಪಾತದ ಮಿತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಹಾಕದು ಸೈತೇರು ಇಂಜನೇ ಸುಮಾರು ಎಂಕಲು ಅಲ್ಲಿ ಯುದ್ಧದ ಟೈಮ್ ಉಡ್ಲ ಎಂಕಲು ಸುಮಾರು ಸರ್ತಿ ಮಲ್ಲ ಮಲ್ಲ ಡೇಂಜರ್ ಝೋನ್ ಉಡಿತ್ತ ಭಾರಿ ಮುಸ್ತಡು ತತ್ತದ ಬತ್ತದನ್ನು ಬೊಕ್ಕ ಎಂಕಲ್ನ ಲಡೈಗೆ ಪೋಪುನೆಟ್ಟು ಒಂತ ಜನ ಎಂಕಲ್ನ ಪಿರೌಡು ಸ್ಟೇಷನ್ ಇತ್ತೇರು ಕೆಲದಕ್ಕೆ ಒಂತೆ ಅಲ್ಪ ನಕರ ಅಲ್ಪಲ ಒಪ್ಪುಂಡು ಮೇ ಬೇನೆ ಜ್ವರ ಅವು ಒಂದೊಂದು ಬೊಕ್ಕ ಎಂಕ್ಲೆಗಲ್ಲ ಪಿದೈದ ನಮ್ಮ ರಿಯರ್ಡ್ ಡಿಫೆನ್ಸ್ಗೆ ಬೋರ್ಡಾಪುಂಡು ಈ ಆನ್ ಥರ್ಡ್ ಏಪ ಪಾಕಿಸ್ತಾನ ಬಾಂಬ್ ಪಾಡ್ನ ಮೆಕ್ಲು ಟ್ರೆಂಚ್ ಇಡಿತ್ತಿರಿ ಟ್ರೆಂಚ್ಗೆ ಬುರ್ದು ಎಂಕಲ್ನ ಕ್ಯಾಶುವಲ್ಟಿ ಪಂಡ ಮುಲ್ಪ ಪಿದ ಇತ್ತು ನಾಕಲ್ ಎಂಕ್ಲು ಎದುರು ಪೋಯಿನಕ್ಲೆಟ್ ಕ್ಯಾಶುವಲ್ಟಿ ಇಜ್ಜಿ ಒಂಜಿ ರೆಡ್ ಆಕ್ಸಿಡೆಂಟೆಡ್ ಆತಂಡು ಆಕ್ಸಿಡೆಂಟ್ಲ ಎಂಚಾವು ಕತ್ತಲೆಗೆ ಪೂರ ಬ್ರೇಕ್ ಲೈಟ್ ಇಂಚಿ ಮಾತ ಲೈಟ್ ದೆತ್ತದು ಎಂಕ್ಲು ಪೋಡು ಇದ್ದಾಯಿಂದ ಪಾಕಿಸ್ತಾನದ ಬಾಂಬರ್ ಬತ್ತದು ಹಾಕುವೆ ಎಂದು ಅಂಚಾದು ಎನ್ನ ಒಂಜೆ ಕಲಕಳಿದ ರಿಕ್ವೆಸ್ಟ್ ಪಂಡ ನಮ್ಮ ಯುದ್ಧಗಡು ಇದೈಟ್ ಸೈಪೇನ ಪಂಡದ ಉಪ್ಪೇನೆ ಬರಲಿ ನಮ್ಮ ಓಲು ಸೈಪನ್ನ ನಿಗಂಟು ಮಲ್ತದಂಡ ಅವಳೇ ಆತ ಅಂದ್ರೆ ಬೊಕ್ಕ ದಾಲಾಪುಜಿ ಎಂಕಲು ಉಳಾಯಿಪೋದು ಬುಲೆಟ್ಲ ಬುಲೆಟ್ದ ಮಾತ ಹಾಕದಂಡು ಬಾಂಬ್ ಬೂರದಂಡು ಆಂಡ ದಾಲ ಇಜ್ಜಿ ಮಾತ ಅಲ್ಪ ಜನಕುಲ್ಲ ಎಂಕಲ್ ಎಂದತ್ ಎಂಕಲ್ ಜವಾನ್ ನಕಲ್ಲ ಆ ಬಾಂಬ್ ಪಾಡದು ಪೋಯಿಡ್ದ ಬೊಕ್ಕ ಮಾತ ತಾಳಿ ಬಿಟ್ಟೊಂದು ಖುಷಿಟ್ಲಾಯ್ತು ಒಂದು ಪೇರು ಒರಿಯಾಗಲು ಇಜ್ಜಿ ಪೋಡಿಗೆಂದು ಇಜ್ಜಿ ನಮ್ಮ ಮುಲ್ಪ ಪೋಡಿಗೆ ಅತ್ತಂದೆ ಅಲ್ಪ ಇಜ್ಜಿ ಎನಿವಿ ಯಾನು ಸುಮಾರು ಪುತ್ತಾಂಡು ಯಾನು ಮಾತೆಗಲ್ಲ ಎನ್ನ ಕಲಗಳಿದ್ದ ಒಂದನೆಗಳ ಮಾತೆಗಳ ಕೊರೊಂದು ಬೊಕ್ಕ ರಂಜಿತ್ ಶೆಟ್ಟಿಗಳ ಯಾನು ಸುಮಾರು ಎನ್ನ ಕಲಗಳಿತ ರೆಸ್ಪೆಕ್ಟಿನ ಕೊರೊಂದುಲ್ಲ ಯಾನು ಈ ಒಂಜಿ ನೆಕ್ ಏತ್ ಎಫರ್ಟ್ ಪಾಡ್ದು ಉಪ್ಪೇರು ಪಂಡದು ಮಾತೆಗಳ ಗೊತ್ತೋ ಭಾರಿ ಎಫರ್ಟ್ ಪಾಡ್ದೇರು ಯಾನ ಐಕ್ ಮಾತೆಗಳ ಥ್ಯಾಂಕ್ಸ್ ಕೊರೋದಿಲ್ಲ ಜೈ ಹಿಂದ್.
ರಂಜಿತ್ ಮಲ್ತನ ಅಂಚಿನ ಈ ಒಂಜಿ ಸಾಧನೆದ ಕೆಲಸ ಎಂಕುಲು ಈ ಪ್ರಾಯೋಡು ಏರ್ಲ ಮಲದು ಜಾಂದು ಎಂಕು ತೋಜುಂಡು. ಈತ ಒಂಜಿ ಎಲ್ಲಿಯ ಪ್ರಾಯೋಡು ಸಾಧನೆ ಮಲ್ತನ ಹಿರಿಯಾಕಲೇನು ಪೂರ ಎದುರುಗುಲ್ಲಾದ ಕಿರಿಯಾಕಲೇನು ಪೂರ ನಾಡ್ದು ಬತ್ತದ ಅಕಲೆಗೆ ಸನ್ಮಾನ ಮಲ್ತದ ಬಂಟ ಸಮಾಜ ಅದ ಜವನೇರು ದುಂಬು ಎಂಚ ಸಾಧನೆ ಮಲ್ಪಡಂದು ತೋಜಾದಕ್ಕೂ ನಂಚಿನ ರಂಜಿತ್ ಶೆಟ್ಟಿಗೆ ಯಾನು ಸೊಲ್ಮೆ ಸಂದ ಒಂದು ನಮ್ಮ ದೈವ ದೇವರ ನಾಕಲು ಬಂಟ ಸಮುದಾಯ ನಂಬು ನಂಚಿನ ದೈವ ದೇವರು ಈ ಒಂಜಿ ಇಡೀ ಟೀಮಗೆ ರಂಜಿತ್ಗೆ ಮಾರ್ಗದರ್ಶನ ಕೊನಂಚಿನ ಮಾತ ಹಿರಿಯ ಕಿರಿಯ ಅಕಲೆಗೆ ಅಕಲೆಗೆ ಸಹಕಾರ ಕೊರನಂಚಿನ ಮಾತ ಬಂಧುಲೆಗೆ ದೇವರು ಎಡ್ಡ ಮಲ್ಪಾಡು ನನಲಾತ್ ಸಮಾಜ ಸೇವೆ ಮಲ್ಪರೆ ಅವಕಾಶ ಕೊರಾಡು ಬಣ್ಸ್ ನಾವು ಏ ಫಲ ಇಂಚನೆ ಮಾತರೆಗೆ ವಿಶ್ವಡು ತೋಜನ ಅಂಚರಂಜಿ ಸಂಸ್ಥೆ ಆವಡಂದು ದೇವರಡ ನಟ್ಟೊಂದು ಜೈ ಹಿಂದ್. ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಬಂಟರನ್ನು ಒಂದುಗೂಡಿಸಿ ಆ ಮೂಲಕ ನಾವು ಬಲಿಷ್ಠ ಸಮಾಜ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡಬೇಕಾದಂಥ ಒಂದು ವಿಶೇಷವಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇವತ್ತು ನಮ್ಮವರು ಬೇರೆ ಬೇರೆ ವಿಚಾರಗಳಲ್ಲಿ ಪರಿಣಿತರಾಗಿ ವೈದ್ಯರು ಇಂಜಿನಿಯರು ವಿಜ್ಞಾನಿಗಳು ಆಗಿ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ದುಡಿತಾ ಇದ್ದಾರೆ. ಅವರೆಲ್ಲರನ್ನ ಒಂದುಗೂಡಿಸಿ ಈ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಈ ಸಮಾಜವನ್ನು ಬೆಳೆಸ್ತಕ್ಕಂಥ ಈ ಸಮಾಜದ ಶಕ್ತಿಯನ್ನು ದೃಢಪಡಿಸುವುದರ ಮೂಲಕ ನಾವು ಕೃತಾರ್ಥರಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಶ್ರೀಯುತ ರಂಜಿತ್ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎನ್ನುವುದು ನನ್ನ ಅನಿಸಿಕೆ. ಈ ಅನಿಸಿಕೆಯನ್ನು ಪೂರ್ಣಗೊಳಿಸುವಲ್ಲಿ ನಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ತಾವು ಒಂದು ತಿಳಿದುಕೊಳ್ಳಬೇಕು, ಈ ದೇಹದ ಈ ರಾಜ್ಯದಲ್ಲಾಗಲಿ ಈ ದೇಶದಲ್ಲಾಗಲಿ ಈ ಪ್ರಪಂಚದಲ್ಲೇ ಆಗಲಿ ಎಲ್ಲಿ ಬಂಟರಿದ್ದಾರೋ ಅವರ ಮೂಲ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ. ಆದ್ದರಿಂದ ನಮ್ಮ ಹುಟ್ಟಿದ ನೆಲ ಇದರ ಮೇಲೆ ನಮಗೆ ಇರತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಈ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಬಹುಶಃ ನನ್ನ ಅನುಭವದಂತೆ 1956 ಎ ಬಿ ಶೆಟ್ಟಿಯವರು ಮದ್ರಾಸ್ ಸರ್ಕಾರದ ಅಲ್ಲಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾತೃ ಸಂಘದ ಒಂದು ನಿಯೋಗ ಅಲ್ಲಿಗೆ ಹೋಗಿದ್ದರು, ನಾನು ಒಟ್ಟಿಗೆ ಹೋಗಿದ್ದೆ. ಅಕಸ್ಮಾತಾಗಿ ನಾನು ಆಗಾಗ ಮದ್ರಾಸ್ನಲ್ಲೇ ನನ್ನ ಸಂಬಂಧಿಕರ ಮನೆಯಲ್ಲಿದ್ದೆ. ಆಗ ಅವರು ನಾವು ನಮ್ಮನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ಹೇಳಿದಾಗ ಆ ನಮ್ಮ ಅಜ್ಜಿಯನ್ನೇ ಮನವಿಯನ್ನೇ ಹರಿದು ಬಿಸಾಡಿಬಿಟ್ರು. ಅವ್ರು ಹೇಳಿದರು ನಿಮಗೆ ಸಾಮರ್ಥ್ಯ ಇದ್ದರೆ ನೀವು ಇನ್ನಿತರ ಮೇಲ್ವರ್ಗದವರೊಂದಿಗೆ ಸ್ಪರ್ಧೆಯನ್ನು ಮಾಡಿ ಅವರನ್ನು ಹಿಂದಕ್ಕೆ ಇಟ್ಟುವುದರ ಮೂಲಕ ನಿಮ್ಮ ಸ್ಥಾನವನ್ನು ಭದ್ರಗೊಳಿಸಿಕೊಳ್ಬೇಕು ಎನ್ನುವಂಥ ಉಪದೇಶವನ್ನು ಕೊಟ್ಟಿದ್ದರು. ಅದು ಇವತ್ತು ಸಾರ್ಥಕಗೊಂಡಿದೆ. ಅದಕ್ಕೆ ಪೂರಕವಾಗಿ 1974 ಈ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಮಸೂದೆಯಲ್ಲಿ ಹೆಚ್ಚಿನ ಭೂಮಿಯನ್ನು ಕಳ್ಕೊಂಡವರಿದ್ದರೆ ಅದು ಬಂಟರು. ಆದರೆ ಒಂದು ಸಂತೋಷದ ಸಂಗತಿ ಇದೆ, 1,73,000 ದಕ್ಷಿಣ ಕನ್ನಡ ಜಿಲ್ಲೆಯ ಆ ಒಂದು ಬೇಡಿಕೆಯಲ್ಲಿ 60% ನಮ್ಮ ಸಮಾಜದವರಿಗೆ ಸಿಕ್ಕಿರೋದು. ಆದ್ದರಿಂದ ನನ್ನ ಕೈಯಿಂದ ಇನ್ನೊಬ್ಬರ ಕೈಗೆ ಸಿಕ್ಕಿತ್ತು ಅಂತ ನನ್ನ ಸಮಾಜದವನ ಹತ್ರ ಇದೆ ಎನ್ನುವುದನ್ನು ನಾವು ಪರಿಗಣಿಸಬೇಕು. ಇವತ್ತು ನಮ್ಮ ಸಮಾಜದವರು ಬೇರೆ ಬೇರೆ ಕಡೆಯಲ್ಲಿ ನೆಲೆಸಿ ಬೇರೆ ಬೇರೆ ವೃತ್ತಿಯನ್ನು ಬೇರೆ ಬೇರೆ ಉದ್ಯೋಗವನ್ನು ಬೇರೆ ಬೇರೆ ಇಂಡಸ್ಟ್ರಿಗಳನ್ನೆಲ್ಲ ಮಾಡುವುದರ ಮೂಲಕ ಸಮರ್ಥರಾಗಿದ್ದಾರೆ. ಈ ಸಾಮರ್ಥ್ಯ ನಮ್ಮದು ಹೆಚ್ಚುವುದರೊಂದಿಗೆ ನಾವಿವತ್ತು ನಮ್ಮ ಮಾತೆಯನ್ನು ನಮ್ಮ ಭಾಷೆಯನ್ನು ಅರಿತಕ್ಕಂಥ ಮಟ್ಟಕ್ಕೆ ಹೋಗಿದ್ದೇವೆ. ಇವತ್ತು ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸ್ಕೂಲ್ಗೆ ಕಳಿಸುವುದರ ಮೂಲಕ ಅವರು ಬಂದರೆ ಮನೆಯಲ್ಲಿ ಟಾಟಾ ಡ್ಯಾಡಿ ಮಮ್ಮಿ ಅಂತ ಮಾತಾಡೋದಲ್ಲದೆ ಅಪ್ಪ ಅದರ ಜಿಡ ಅಜ್ಜಿ ಅಜ್ಜ ಅಂತ ಮಾತಾಡುವುದನ್ನು ಬಿಟ್ಟುಬಿಟ್ಟಿದ್ದಾರೆ.
ಆದ್ದರಿಂದ ಜಗತ್ತಿನಲ್ಲಿ ಉದಾಹರಣೆಗಾಗಿ ಇಸ್ರಾಯೇಲ್ ದೇಶವಿದೆ. ಕಳೆದ 2000 ವರ್ಷಗಳ ಹಿಂದೆ ಆ ದೇಶ ನುಚ್ಚು ನೂರಾಗಿದ್ದರು. 20ನೇ ಶತಮಾನದಲ್ಲಿ ಅವರು ಪುನಃ ಅವರ ಭಾಷೆಯ ಆಧಾರವಾಗಿದ್ದ ಹಿಬ್ರು ಭಾಷೆಯಿಂದ ಅವರು ಜಗತ್ತಿನಲ್ಲಿರ್ತಕ್ಕವರೆಲ್ಲ ಒಟ್ಟಾಗಿ ಇವತ್ತು ಬಲಿಷ್ಠವಾದಂಥ ಇಸ್ರೇಲನ್ನು ಕಟ್ಟಿದ್ದಾರೆ. ನಮ್ಮ ಕೂಗು ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ನಾವು ಬಲಿಷ್ಠರಾಗಿರಬೇಕಾದಂಥ ಅವಶ್ಯಕತೆ ಇದೆ. ನಮ್ಮಲ್ಲಿ ಮೇಲು ಕೀಳು ಎನ್ನುವಂಥ ಭಾವ ಇವತ್ತು ನಾವೆಲ್ಲವನ್ನು ಭಾಷೆ ಮಾತ್ರವಲ್ಲ ನಾವು ಬಂಟರು ಪುರೋಹಿತ ವರ್ಗವನ್ನು ಆಚರಿಸಿ ಯಾವುದೇ ಕಾರ್ಯಕ್ರಮ ಮಾಡುವವರಲ್ಲ. ನಮ್ಮ ಮದುವೆಗೂ ನಮ್ಮದೇ ಆದಂಥ ಒಂದು ಶಿಸ್ತು ಕಾರ್ಯಕ್ರಮ ಇದೆ. ಅಥವಾ ಸಾವಿನ ಕೆಲಸಕ್ಕೂ ನಮ್ಮಲ್ಲಿ ನಮ್ಮದೇ ಆಗಿರತಕ್ಕಂಥ ವ್ಯವಸ್ಥೆ ಇದೆ. ಅದರೊಂದಿಗೆ ದೈವ ಭೂತಗಳನ್ನು ನಾವು ಆರಾಧಿಸುವುದರಲ್ಲಿ ನಮ್ಮದೇ ಆದ ಕೃತವೇ. ನಾವಿವತ್ತು ಬಹಳ ಸುಲಭ ಅಂತ ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ಅಂತ ಪುರೋಹಿತ ವರ್ಗಕ್ಕೆ ಕೊಟ್ಟು ನಮ್ಮನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಎನ್ನುವುದು ನಿಮ್ಮ ಎಚ್ಚರದಲ್ಲಿ ಇರಲಿ ಅಂತ ನಾನು ಇದನ್ನು, ಯಾಕಂದರೆ ನಾನು ನಿನಗೆ ಮುದುಕ, ನನಗೆ 89 ವರ್ಷ December 1, 90 ವರ್ಷ ಕುಬಿಡ್ತೇನೆ. ಆದರೆ ನನ್ನ ಸಮಾಜದವರು ಮುಂದೆ ಬಲಿಷ್ಠವಾಗಿ ಈ ಜಿಲ್ಲೆಯನ್ನು ಈ ನಾಡನ್ನು ಆಳ್ತಕ್ಕಂಥ ಯೋಗ್ಯತೆ ಅವರಿಗೆ ಬರಬೇಕಾದರೆ ನಾವೆಲ್ಲರೂ ಒಂದಾಗಿ ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಂಡು ಆ ಒಂದು ಕೆಲಸವನ್ನು ಮಾಡಿದರೆ ಇವತ್ತು ಏನು ರಂಜಿತ್ ಶೆಟ್ಟಿಯವರು ಈ ಒಂದು ಅನುಬಂಧದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದು ಯಶಸ್ವಿಯಾಗುವುದರಿಂದ ನಮ್ಮೆಲ್ಲರ ಸಹಕಾರವನ್ನು ನೀಡಿ ನಾವು ಬಲಿಷ್ಠ ಸಮಾಜ ಯಾವುದೇ ಸಮಾಜಕ್ಕೆ ಈ ಕರಾವಳಿ ಜಿಲ್ಲೆಯಲ್ಲಿ ಒಂದು ನಾಯಕತ್ವವನ್ನು ವಹಿಸಿ ಒಗ್ಗೂಡಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಅದಿರುವುದು ಕೇವಲ ಬಂಟರಿಗೆ ಮಾತ್ರ. ಆದ್ದರಿಂದ ನಾವು ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ನಿರ್ಮಲವಾಗಿ ಬರ್ತಕ್ಕಂಥ ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಶಕ್ತಿಯನ್ನು ಕೊಡುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ. ನಾವು ನಂಬಿರ್ತ ದೈವ ದೇವರುಗಳು ಈ ದಿಸೆಯಲ್ಲಿ ನಮ್ಮನ್ನು ಹರಿಸಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಯುವತ ರಂಜಿತ್ ಶೆಟ್ಟಿ ಮತ್ತು ಬಳಗದವರಿಗೆ ಹಾಗೂ ಶಾಂತ ಚಿತ್ತದಿಂದ ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಇವತ್ತಿನ ಈ ಸಮಾರಂಭ ಭಾಳ ಚಂದದಲ್ಲಿ ಮುಗಿದಿದೆ. ಈಗ ಈ ಅನುಬಂಧ ಎಂಬಂಥ ಈ ಶಬ್ದವನ್ನು ನಾವು ಎಲ್ಲರೂ ನಮ್ಮ ರೂಢಿಯಲ್ಲಿ ನಮ್ಮ ದಿನನಿತ್ಯದ ಇದರಲ್ಲಿ ಅಳವಡಿಸಿಕೊಂಡು ಇನ್ನು ಮುಂದಕ್ಕೆ ಇದನ್ನು ಆದಷ್ಟು ಬೆಳೆಯುವ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ರಂಜಿತ್ ಶೆಟ್ರು ಬರೋಡೊಂದು ಕೇಳಿನಾಗ ಆರ್ನ ಉದ್ದೇಶ ಹೆಂಚಿನ ಒಂದು ಹಿಂಗೆ ಗೊತ್ತಾಂಡು ಖಂಡಿತ ಬರ್ಪೇ ಪಂಡೆ ಯಾನೋರಿ ಬಂಟ ಸಮಾಜದ ಹುಡುಗೆ ಡೆಲ್ಲಿಗೆ ಹೋದು ಸುಮಾರು 42 ವರ್ಷ ಸುಮಾರು 22 ವರ್ಷದ ಹುಡುಗಿ ನೀ ಅನ್ನು 15 ವರ್ಷಕ್ಕೂ ತುಂಬು ಹೆಂಕ ಜಿಲ್ಲಾ ರಾಜ್ಯೋತ್ಸವ ಇದ್ದು 15 ವರ್ಷಕ್ಕೂ ತುಂಬು ವಾ ಬಂಟ ಸಂಘದಕ್ಕೆಲ್ಲ ಒಂಜಿದಿಕ್ಕೆಲ್ಲ ಎನ್ನ ಬಗ್ಗೆ ಪಾತ್ರ ನೆನ ಏನಕ್ಕೆ ಅಂತಿಸ್ ರವೀಂದ್ರ ಕಲಾಕ್ಷೇತ್ರಡು ಏನು ಡೆಲ್ಲಿಡು ಮಲ್ತನ ಕನ್ನಡ ಅಧ್ಯಯನ ಪೀಠನ ಶುರು ಮಲ್ತನ ಏನು ಸೋನಿಯಾ ಗಾಂಧಿ ನಡೆ ಮುಟ್ಟ ಹೋದು ಅಲ್ಪ ಒಂಜಿ ಮೆಟ್ರೋ ಸ್ಟೇಷನ್ಗೆ ಕನ್ನಡದ ಪುದರ್ ವೆಂಕಯ್ಯ ನಾಯ್ಡು ರೇಣು ಪತ್ತದು ಮಲ್ತನ ಏಯನ ರವೀಂದ್ರ ಕಲಾಕ್ಷೇತ್ರಡು ಮಾಂತ ಕಲಾವಿದರಲ್ಲ ಸಾಹಿತಿ ಇಲ್ಲ ಸೇರಿದೆ ಹಿಂಗೆ ಅಭಿನಂದನೆ ಮಲ್ತಿರು ವಾ ಬಂಟ ಸಮಾಜದಕ್ಕೆಲ್ಲ ಗುರುತಿಸೈಜರು ಏನಾನು ಸುರೂಕು ಗುರುತಿಸೈನೆ ಬೆಂಗಳೂರು ಬಂಟ ಸಂಘದಕ್ಕೆ ಪುತ್ತೂರು ಬಂಟ ಸಂಘದಕ್ಕೆ ಕುಡ್ಲದಕ್ಕೆ ಮಾಂತರೆಗಳೇನೋ ಗುರುತೊಂಡು ಅಣ್ಣ ಬಿ ಬಂಟೆ ಎಂದು ಗೊತ್ತಿದ್ದಾನೆ ಈ ಬಂಟ್ಸ್ ನೌ ಆಕಲು ಇರು ಬರೋಡು ಒಂದು ಲೆಪ್ಪನಾಗ ಏನು ಪ್ರೀತಿದಿದ್ದು ಬತ್ತೆ ಏನು ವಿಚಾರ ಏನು ವೈಯಕ್ತಿಕ ಇಪ್ಪು ಈ ವೈಯಕ್ತಿಕತೆಯನ್ನು ದಾಯ ಬಂಡೆ ಬಂಡ ಗುರುತಿಸವಿಕೆ ಕೇವಲ ಆರ್ಥಿಕ ಶಕ್ತಿ ಇತ್ತನಕಲಿಗೆ ಮಾತ್ರ ಅತ್ತು ಸಮಾಜಡ್ ಬೆಂದನಕಲೇನು ಸಮಾಜಡು ಕೆಲಸ ಮಲ್ತನಕಲೇನು ಎಡ್ಡ ಕೆಲಸ ಮಲ್ತನಕಲೇನು ಮಲ್ಪಡ್ದ ಈ ಪಾತ್ರ ಕುಡದಾಯ ಬಂಡೆ ಬಂಡ
ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಡು ಅಭಿನಂದನಾ ಸಮಾರಂಭ ಎಂಕಲೆಗೆ ಮಲ್ಪನಾಗ ಅಲ್ಪದಕ್ಕೆ ಮಾಂತಿರ್ಲ ಉತ್ತರ ಕರ್ನಾಟಕದಲ್ಲಿ ಗೌಡ್ರ ನಕಲು ಅಕಲ್ ಪುರ ಪನ್ನಡ ಒಂಜೆ ಒಂಜೆ ಪಾತಿರ ಶೆಟ್ರೆ ಇರು ಉಲ್ಪ ಗೌಡ್ರನ್ನ ಒಕ್ಕಲಿಗದ ಜೋಕ್ಲು ಆತದಂದ್ರೆ ಇಡೀ ಬೆಂಗಳೂರು ಹೋರ್ಡಿಂಗ್ ಊರ್ದು ಎಂಕ ಭಾರಿ ಬೇಜಾರಾದಿತ್ತು. ಈ ಪಾತಿರ ನೇನು ಮುಳ್ಳು ಪಂಡೊಂದುಲ್ಲೆ ದಯಗೆ ಪಂಡ ದುಂಬು ಅನಗ ಇಂಚ ಮಾಂತೆರನ ಗುರುತಿಸುವಂಚಿನ ಕೆಲಸ ಅವಡು ಬಂಟ್ರ ನಕಲೆಗೆ ಯಾನ ಬಂಟೇನು ಅನ್ಪಣ ಅಹಂಕಾರ ಇಪ್ಪಿರವಲ್ಲಿ ಯಾನ ಬಂಟೇನು ಅನ್ಪಣ ಅಭಿಮಾನ ಇಪ್ಪೋಡು ಅಭಿಮಾನಡು ಕೆಲಸ ಮಲ್ತಂಡ ಬಂಟ ಸಮಾಜ ಎಡ್ಡೆ ಹಾಕೊಂಡು ಅಹಂಕಾರಡ ಕೆಲಸ ಮಲ್ತಂಡ ನಾಲ್ಕು ಐನು ಆಜಿ ಏಳು ಎನ್ಮ ಸಂಘ ಸಂಸ್ಥೆಯಲ್ಲಿ ಹಾಕೊಂಡು ತಂದೆ ಬಂಟೇರು ಉತ್ತರ ಪೂಜೆಯಿಂದ ಬಂಡದು ಎಣ್ಣರಡ್ಡ ಪಾತ್ರೆಯನ್ನು ಮುಗಿದು ರಂಜಿತ್ ಶೆಟ್ರ ನನ್ನ ಎಡ್ಡೆ ಕೆಲಸ ಮಲ್ಪಡು ಆರ್ನೊಟ್ಟು ಎಂಕ್ಲಲ್ಲ ಉಳ್ಳ ಪಂಡದು ಎಣ್ಣ ಪಾತ್ರೆಯನ್ನು ಅಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಈ ಮಲ್ಲ ವೇದಿಕೆಡು ಮಲ್ಲ ಮಲ್ಲ ಗನ್ನೇರ್ನ ಮಧ್ಯಡು ಯಾನ್ಲ ಉರಿ ಪಂಡದು ಉಲ್ಲೆ ಪಂಡ್ರೆ ಹೆಂಗ್ ಮಸ್ತ್ ಹೆಮ್ಮೆ ಅವನುಂಡು. ಇನಿ ಮುಲ್ಪದ ಪೂರ ಕಾರ್ಯಕ್ರಮ ಒಂಜೆಡ್ದೊಂಜಿ ಮಸ್ತ್ ಲಾಯ್ಕ್ ಇತ್ತುಂಡು. ಈ ಕಾರ್ಯಕ್ರಮ ಒಂಜೆಡ್ದೊಂಜಿ ಮಿಕ್ಕಿ ನಾವು ಭಾರಿ ಲಾಯ್ಕದ ಕಾರ್ಯಕ್ರಮ ಪೂರ ಹೆಡ್ಡೆ ಆ್ಯಂಡು ಮನಸ್ಸಿಗೆ ಮಸ್ತ್ ಖುಷಿ ಆ್ಯಂಡು ಬಂಟರತ್ನ ದತ್ತನ್ಯ ಮಹಾನ್ ಬಂಟ ಸಾಧಕರಣಗಳಿಗೆ ಎನ್ನ ಶುಭ ಹಾರೈಕೆ ಪಂಡದು ಸನ್ ಅಕ್ಕಳಿಗೆ ತಿಂಕಿನ ಸಂದಾಯ ಒಂದು ನಿಜವಾಯಿನ ಅವಾರ್ಡ್ ಬಂಟ ಭಾಷಣ ಪ್ರಸಿದ್ಧತ್ತಿನ ಡಾಕ್ಟರ್ ಆರ್ ಕೆ ಶೆಟ್ರಿಗೆ ಬೊಕ್ಕ ಗಣಾಗಟ್ಟಿ ಮಹಾನ್ ಬಂಟರ್ನಗಳಿಗೆ ಎನ್ನ ಉಡಲ್ದ ಉಲಾಯ್ದ ಅಭಿನಂದನೆ. ಅವಾರ್ಡ್ ದತ್ತಿನ ಅತಿರತಿ ಮಹಾರತಿ ಸಾಧಕರಿಗೆ ಎನ್ನ ತುಳುನಾಡ್ದ ಅಪ್ಪೆ ಕಟೀಲ್ದಪ್ಪೆ ಎಡ್ಡೆ ಮಲ್ಪಡು ನಿಖಿಲ್ನ ಕೀರ್ತಿ ಊರೊರ್ಮೆ ಪಸರಡು ಇನಿ ನಡೆತಿನ ಪ್ರತಿಯೊಂದು ಕಾರ್ಯಕ್ರಮಲ ಮನಮೆಸ್ಸಿನಂಚಿನ ಇತ್ತುಂಡು. ಇಂಚಿನ ಕಾರ್ಯಕ್ರಮ ನಾನು ದುಮ್ಮುಗ್ಲ ನಡೆತೊಂದುಪ್ಪಡು ಎಂಕ್ ಈ ಕಾರ್ಯಕ್ರಮಕ್ಕೆ ಪಾಲ್ಪಡೆಯರೆ ಅವಕಾಶ ಮಲ್ತುಕೊರ್ನ್ಯ. ಈ ಕಾರ್ಯಕ್ರಮದ ರುವಾರಿ ರಂಜಿತ್ ಶೆಟ್ರಿ ಮೇರೆಗೆ ಎನ್ನ ಅನಂತ ಅನಂತ ಸೊಲ್ಮೇಲು. ಈತ ಎನ್ನ ಪಂಡದು ರಡ್ಡು ಪಾತ್ರ ನಡೆಗೈ ಮುಕ್ತಾಯ ಮಲ್ಪೆ. ಜೈ ಹಿಂದ್ ಜೈ ಶ್ರೀರಾಮ್. ಪತ್ರಿಕೋದ್ಯಮಕ್ಕೆ ಒಂಜಿ ಬುಲೆಚ್ಚಲಿ ಕಾರಣ ಎನ್ನ ದೇವರ್ ಸದಾನಂದ ಶೆಟ್ರು ಬಗ ಅಜಿತನ್ನಗ ಮೇನ್ ಸೊಲ್ಮೆ ಸಂದಾಯ ಮಲ್ಪೋಡ ದೇಪಂಡ ಸದಾನಂದ ಶೆಟ್ರಿ ಎಂಕ್ ಸಪೋರ್ಟು ಸುರೂಕು ಮಲ್ಪುಜಿನಿಂದ ಯಾನು ಇತೆ ಇಬ್ಬರೇನೆ ಇಜ್ಜಿ ಬಕ್ಕ ಐಕಲ್ ಹರಿಚನ್ನಿ ಬಾಂಬೆ ಬನ್ ಸಂಘದ ಪ್ರೆಸಿಡೆಂಟ್ ಆದ ಪುನಗ ಮಸ್ತ್ ಸಹಕಾರ ಮಲ್ತೀರಿ. ಅಪ್ಪಗ ಯಾನು ಸುರು ಪತ್ರಿಕೋದ್ಯಮ ಸ್ಟಾರ್ಟ್ ಮಲ್ತಿದ್ದೀನಿ. ಬೆಂಗಳೂರು ಬಣ್ಣ ಸಂಘಡ್ ಬಿ ಎಲ್ ಎನ್ ನೆಗ್ಡಿಯರು ಮಸ್ತ್ ಸಪೋರ್ಟ್ ಮಲ್ತೀರಿ. ಅಪ್ಪಗ ಈ ಅನುಬಂಧ ಕಾರ್ಯಕ್ರಮ ಮನ್ಪರೆ ಖಾಲಿ ಅನುಬಂಧ ಪುದರ್ ಖಾಲಿ ಪುದರ್ ಮಾತ್ರ ನಿಜವಾದ ಒಂದು ನಮ್ಮ ಬಂಟ ಸಮಾಜದ ಒಗ್ಗಟ್ಟದ ಒಂದು ಕೆಸರುಗಲ್ಲ ಪಾಡ್ರೆ ಯಾನು ಸ್ಟಾರ್ಟ್ ಮಲ್ತಿದ್ದೀನಿ. ಯಾನು ನನ್ನ ಬಂಟ ಸಮಾಜ ಪೂರ ಒಗ್ಗಟ್ಟಾದ ಸಮಾಜ ಬೆಲಗೋಡು ಅದಕ್ಕೋಸ್ಕರ ಯಾನು ಈ ಕಾರ್ಯಕ್ರಮ ಮನ್ಪರೆ ಕಾರಣ ವೈದಿನ ಮಾತೆರೆಗಳ ನಮಸ್ಕಾರ ಬಂದು ಎನ್ನ ರಡ್ಡು ಪಾತ್ರ ಮುಕ್ತಾಯ ಮನ್ಪೆ ನಮಸ್ಕಾರ.